ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯದೇ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಕುಲವದು ಸೀರಿಯಲ್ ಖ್ಯಾತಿಯ ಧನ್ಯಾ ಅಲಿಯಾಸ್ ದೀಪಿಕಾ ಇತ್ತೀಚೆಗಷ್ಟೇ ಕನ್ನಡದ ಖ್ಯಾತ ಸೀರಿಯಲ್ ನಟ ಆಕಾಶ್ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು ಇದೀಗ ತಾನು ಯಾವಾಗ ಮದುವೆಯಾಗ್ತಾ ಇದ್ದೇನೆ ಎಂಬುದನ್ನು ಕೂಡ ತಿಳಿಸಿದ್ದಾರೆ ಹೌದು ಕುಲವದು ಸೀರಿಯಲ್ನಲ್ಲಿ ಜವಾಬ್ದಾರಿಯುತ ಸೊಸೆಯಾಗಿ ಪತ್ನಿಯಾಗಿ ಪಾತ್ರ ನಿರ್ವಹಿಸಿದ ಧನ್ಯ ಅಂದ್ರೆ ಸೀರಿಯಲ್ ಪ್ರೇಕ್ಷಕರಿಗೆ ಬಹಳನೇ ಇಷ್ಟ ಇಂತಹ ಸೊಸೆ ನಮಗೂ ಸಿಗಬಾರದ ಅನ್ನುವಷ್ಟು ಧನ್ಯ ಪಾತ್ರಧಾರಿ ವೀಕ್ಷಕರನ್ನ ಮೋಡಿ ಮಾಡಿದ್ದಾರೆ ಸೀರಿಯಲ್ ಮಾತ್ರವಲ್ಲದೆ ಸಿನಿಮಾದಲ್ಲೂ ಅಭಿನಯಿಸಿ ತನ್ನ ಚಾಪು ತೋರಿಸಿದಂತಹ ನಟಿ ಈಕೆ ಇವರನ್ನ ದೀಪಿಕಾ ಅಂತ ಗುರುತಿಸೋ ಬದಲು ಧನ್ಯಾಂತಾನೆ ಹೆಚ್ಚು ಫೇಮಸ್ ಮೊನ್ನೆಯಷ್ಟೇ ಗೌರಿ ಗಣೇಶ ಹಬ್ಬವನ್ನ ತಾನು ಮದುವೆಯಾಗ್ತಾ ಇರೋ ಹುಡುಗನ ಮನೆಯಲ್ಲಿ ಕುಟುಂಬ ಸದಸ್ಯರ ಜೊತೆಗೆ ಅದ್ದೂರಿಯಾಗಿ ಆಚರಿಸಿಕೊಂಡಿದ್ರು ಹೌದು ಕುಲವದು ಸೀರಿಯಲ್ ಮೂಲಕ ಕಿರುತೆರೆ ಜಗತ್ತಿಗೆ ಪರಿಚಯವಾದ ದೀಪಿಕಾ ಕಿರುತೆರೆ ಹಾಗೂ ನಲ್ಲಿ ಮಿಂಚಿದಂತಹ ನಟ ಆಕರ್ಷ್ ಅವರನ್ನ ಬಹುದಿನಗಳಿಂದ ಪ್ರೀತಿಸ್ತಾ ಇದ್ರು ಇವರ ಪ್ರೀತಿಗೆ ಮನೆಯವರ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿತ್ತು ಅದರಂತೆ ಇತ್ತೀಚೆಗೆ ಗುರು ಹಿರಿಯರ ಸಮ್ಮುಖದಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು ಜನಪ್ರಿಯ ಸೀರಿಯಲ್ಗಳಲ್ಲಿ ಒಂದಾದ ಕುಲವದು ಧಾರಾವಾಹಿಯಲ್ಲಿ ಧನ್ಯ ಎಂಬ ಪಾತ್ರಕ್ಕೆ ಜೀವ ತುಂಬಿ ಕರ್ನಾಟಕದ ಮನೆಮಗಳಾಗಿರುವ ದೀಪಿಕಾ ತಾನು ಬಹುದಿನಗಳಿಂದ ಪ್ರೀತಿಸ್ತಾ ಇದ್ದ ನಟ ಆಕಾಶ್ ಜೊತೆ ರಿಂಗ್ ಬದಲಾಯಿಸಿಕೊಂಡಿದ್ದಾರೆ ಆದರೆ ಈಗ ತಾನು ಯಾವಾಗ ಮದುವೆಯಾಗ್ತಾ ಇದ್ದೇನೆ ಅಂತಾನು ಹೇಳಿಕೊಂಡಿದ್ದಾರೆ ದನ್ಯಾ ನಾನು ಆಕಾಶ್ ನವೆಂಬರ್ ತಿಂಗಳಲ್ಲಿ ಮದುವೆಯಾಗ್ತಾ ಇದ್ದೀವಿ ಅಂತ ಹೇಳೋ ಮೂಲಕ ಸ್ವಲ್ಪ ಬೇಗನೆ ತನ್ನ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ನೀಡಲಿದ್ದಾರೆ ಇನ್ನು ಕುಲವದು ಸೀರಿಯಲ್ನಲ್ಲಿ ನಟ ಆಕಾಶ್ ಜೊತೆ ನಟಿಸಿದ್ದರು ಧನ್ಯ ಅದೇ ರೀತಿ ಉತ್ತಮ ಕತೆ ಪಾತ್ರ ಅವಕಾಶ ಸಿಕ್ಕಿದ್ರೆ ಮತ್ತೊಮ್ಮೆ ತಾನು ಮತ್ತು ಆಕರ್ಷ್ ತೆರೆ ಮೇಲೆ ಕಾಣಿಸಿಕೊಳ್ತೀವಿ ಅಂತಾನು ಹೇಳಿಕೊಂಡಿದ್ದಾರೆ ಒಟ್ಟಿನಲ್ಲಿ ಸದ್ಯದಲ್ಲೇ ಧನ್ಯಾ ಆಕರ್ಷ್ ಮದುವೆಯನ್ನ ಅವರ ಅಭಿಮಾನಿಗಳು ಕಣ್ತುಂಬಿಕೊಳ್ಳಲಿದ್ದಾರೆ ಧನ್ಯ ಹಾಗೂ ಆಕರ್ಷಕ ಶುಭ ಹಾರೈಸುತ್ತಾ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ